ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಇವತ್ತು ಬಿಗಿನರ್ಸ್ ಫ್ರೆಂಡ್ಲಿಯಾಗಿ ಯಾವ ರೀತಿ ರಾಗಿ ಮುದ್ದೆ ಮಾಡೋದು ಅಂತ ನೋಡೋಣ. ಬನ್ನಿ, ನೀವು ಬಿಗಿನರ್ ಆಗಿದ್ದರೆ ತುಂಬ ಈಸಿಯಾಗಿ ಮಾಡಬೇಕು ಅಂದರೆ ನಾನ್ ಸ್ಟಿಕ್ ಕಡಾಯಿ ತೊಗೊಂಡ್ರೆ ಬೆಸ್ಟು. ನಾನ್ ಸ್ಟಿಕ್ ಕಡಾಯಿ ಇಲ್ಲ ಅಂದರೆ ಯಾವುದೇ ಬಾಂಡ್ಲಿ ಬೇಕಾದ್ರೂ ತೊಗೋಬೋದು. ಫಸ್ಟ್ ಒಂದು ಕಾಫಿ ಗ್ಲಾಸಲ್ಲಿ 4 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಕಾಫಿ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಇಬ್ಬರಿಗೆ ಮುದ್ದೆ ಆಗುತ್ತೆ. ಆಮೇಲೆ ಮುದ್ದೆ ಗಂಟು ಬರ್ದಂಗೆ ಇರೋಕ್ಕೆ ಒಂದು 1/2 ಟೀಸ್ಪೂನ್ ಕಲ್ಲುಪ್ಪು, 1 ಟೀಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಕುದಿ ಬರೋಂಗೆ ಕುದಿಸ್ಕೊಳ್ಳಿ. ಆಮೇಲೆ 4 ಗ್ಲಾಸ್ ನೀರಿಗೆ 2 ಗ್ಲಾಸು ರಾಗಿ ಹಿಟ್ಟು ಹಾಕ್ಕೋಬೇಕು. ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬಾರ್ದು, ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಈ ರೀತಿ ಕುದಿ ಬರಬೇಕು. ಅಲ್ಲಿ ಚೆನ್ನಾಗಿ ಹಬ್ಬೆ ಬರುತ್ತೆ ನೋಡಿದರೆ ಈ ರೀತಿವರೆಗೂ ಚೆನ್ನಾಗಿ ಒಂದು 5 ನಿಮಿಷ ಕುದ್ದಮೇಲೆ ಈ ಥರ ನೀರು ಮಧ್ಯೆ ತೆಗೆದು ನೋಡಿ, ಈ ಸಕ್ಕರೆ ಪಾಕ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಸಕ್ಕರೆ ಪಾಕ ಥರ ನೀರು ಕೆಳಗಡೆ ಬೀಳುತ್ತೆ ನೋಡಿದರೆ ಕಾಣಿಸ್ತಿದೆಯಾ. ಈ ರೀತಿ ನೀರು ಬಿದ್ದರೆ ಮುದ್ದೆ ಬೆಂದಿದೆ ಅಂತ ಅರ್ಥ. ಇವಾಗ ಗ್ಯಾಸು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿ ತಿರುಗಿಸ್ಕೋಬೇಕು. ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತಾರೆ. ಆ ರೀತಿಯಲ್ಲಿ ನಾವು ಮುದ್ದೆನ ತಿರುಗಿಸ್ಕೋಬೇಕು, ಪ್ರೆಸ್ ಮಾಡಿ ತಿರುಗಿಸ್ಕೋಬೇಕು, ಪ್ರೆಸ್ ಮಾಡಿ ತಿರುಗಿಸ್ಕೋಬೇಕು. ಆವಾಗ ನೀರು ಜೊತೆ ಇಟ್ಟು ಚೆನ್ನಾಗಿ ಒಂದಾಗಿ ಕೂಡಿ ಬರುತ್ತೆ ಈ ರೀತಿ. ಅಷ್ಟೇ, ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಹಬೆ ಬಂದಮೇಲೆ ಎಲ್ಲ ಒಂದು ಕೂಡಿದ್ಮೇಲೆ ಕೈನ ಚೆನ್ನಾಗಿ ಒದ್ದೆ ಮಾಡ್ಕೊಳ್ಳಿ. ಒದ್ದೆ ಮಾಡಿಕೊಂಡು ಈ ಮುದ್ದೆನ ಮುಟ್ಟು ನೋಡಿ, ಕೈಗೆ ಒಂಚೂರು ಅಂಟಿಲ್ಲ ಅಂದರೆ ಮುದ್ದೆ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಹಂಗೆ ಬೆಣ್ಣೆ ಥರ ಇರುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಇವಾಗ ಮುದ್ದೆ ಕಟ್ಟೋದು ಯಾವ ರೀತಿ ಅಂದರೆ, ನಾನಿವತ್ತು ಎಣ್ಣೆ ಕವರ್ ತೊಗೊಂಡಿದ್ದೀನಿ. ನೀವು ತಟ್ಟೆಯಲ್ಲಿ ಕೂಡ ಕಟ್ಬೋದು, ಬಟ್ ಕೈ ಬಿಸಿ ಆಗುತ್ತೆ ನೀವು ಬಿಗಿನರ್ ಆಗಿರೋದ್ರಿಂದ. ಅದರಿಂದ ಎಣ್ಣೆ ಕವರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಎರಡು ಕಡೆ ಅಲ್ಲೆಲ್ಲ ಅಲ್ಲಲ್ಲಿ ಹಿಂಗೆ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿ ಫೋಲ್ಡ್ ಮಾಡಿದರೆ ಮುದ್ದೆ ಒಂದು ಕೂಡಿ ಒಂದು ಶೇಪಿಗೆ ಬರುತ್ತೆ. ಆಮೇಲೆ ಕೈ ಒದ್ದೆ ಮಾಡ್ಕೊಂಡು ರೌಂಡ್ ಮಾಡಿಕೊಂಡ್ರೆ ಫುಲ್ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಬಾಲ್ ಶೇಪಲ್ಲಿ ಬರುತ್ತೆ ನಮಗೆ. ನೋಡಿದರೆ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಒಂದು 30 ಸೆಕೆಂಡ್ಸು, 30 ಸೆಕೆಂಡ್ಸ್ ಮೇಲೆ ಬೇಡ, 30 ಸೆಕೆಂಡ್ಸ್ ಸಾಕು. ನೋಡಿದ್ರೆ ಈ ರೀತಿ. ಆಮೇಲೆ ಕೈ ಒದ್ದೆ ಮಾಡಿಕೊಂಡು ಈ ಥರ ರೋಲ್ ಮಾಡಿ ಹಂಗೆ ಒಂದು ಟ್ವಿಸ್ಟ್ ಮಾಡಿದರೆ ಅದು ರೌಂಡ್ ಶೇಪಿಗೆ ಬರುತ್ತೆ ಈ ರೀತಿ. ಅಷ್ಟೇ, ಇವಾಗ ಜಸ್ಟ್ ರೋಲ್ ಮಾಡಿ ಹಂಗೆ ಪರ್ಫೆಕ್ಟಾಗಿ ರೌಂಡ್ ಶೇಪಿಗೆ ಬರುತ್ತೆ. ಅಷ್ಟೇ, ಎಣ್ಣೆ ಕವರಲ್ಲಿ ಮುದ್ದೆ ಕಟ್ಟಿದರೆ ತುಂಬ ಈಸಿ. ಇದೇ ಥರ 2 ಮುದ್ದೆನೂ ಮಾಡ್ಕೊಳ್ಳಿ. ಸೆಕೆಂಡ್ ಮುದ್ದೆ ಮಾಡಬೇಕಾದ್ರೆ ಎಲ್ಲ ಬಳ್ಕೊಂಡು ಹಾಕ್ಕೊಳ್ಳಿ, ಅವಾಗ ವೇಸ್ಟ್ ಆಗೋಲ್ಲ. ಆಮೇಲೆ ಬೇಕಾದರೆ ನೀವು ಶೇಪ್ ಎಷ್ಟು ಬೇಕೋ ಅಷ್ಟು ಅಳತೆ ತೊಗೋಬೋದು. ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಮೆನ್ಷನ್ ಮಾಡಿ. ಬಾಯ್.